ರೈತ ತೀರಿಕೊಂಡು ಒಂದು ವರ್ಷವಾದರೂ ಪರಿಹಾರ ಸಿಕ್ಕಿಲ್ಲ. ಸರ್ಕಾರ ರಚನೆ ಮಾಡುವಾಗ ಸಚಿವರು ರೈತರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಕಮಲ ಅರಳಿಸಿದ ಸರ್ಕಾರ ನಿಜವಾಗಿಯೂ ರೈತ ಕುಟುಂಬ ಮತ್ತು ಅವರ ಮಕ್ಕಳೆಡೆ ನಿರ್ಲಕ್ಷ್ಯ ತೋರುತ್ತಿದೆ ಎಂಬ ಪ್ರಶ್ನೆ ಮೂಡತೊಡಗಿದೆ. ರೈತ ಪ್ರತಿಭಾವಂತ ಮಕ್ಕಳು ಸಾಧನೆ ಮಾಡುವ ಗುರಿ ಇದ್ದರೂ ಕೂಡ ಆರ್ಥಿಕ ಪರಿಸ್ಥಿತಿ ಅವರ ಕಾಲಿಡಿಯುತ್ತಿದೆ. ಈ ಇಬ್ಬರ ಕುಟುಂಬಗಳು ಕೂಡ ಸಮಸ್ಯೆಗೆ ಈಡಾಗಿವೆ. ಇವರ ಕುಟುಂಬಸ್ಥರು ಒಂದಿನೊಂದು ತೊಂದರೆಗೀಡಾಗುತ್ತಿದ್ದಾರೆ. ರೈತ ದೇಶದ ಬೆನ್ನೆಲುಬು, ಮನೆಗೆ ಆಧಾರ ಸ್ತಂಭವಾಗಿ ನಿತ್ಯ ಜಮೀನಿನಲ್ಲಿ ಕೆಲಸ ಮಾಡಿಕೊಂಡು ತನ್ನ ಉಪಜೀವನ ಸಾಗಿಸುತ್ತಿದ್ದ. ಪ್ರಕೃತಿ ವಿಕೋಪದಿಂದ ತಾನು ಬೆಳೆದ ಬೆಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಮಾಡಿದ ಸಾಲವನ್ನು ತೀರಿಸಲಾಗದೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹಿರೇಕೊಪ್ಪ ಗ್ರಾಮದ ರೈತ ಈಶ್ವರಪ್ಪ ಚಿಕ್ಕಪ್ಪ ನೇಣಿಗೆ ಶರಣಾಗಿ ಬರೋಬ್ಬರಿ ವರ್ಷ ಕಳೆದರೂ ಸ್ಥಳೀಯ ಅಧಿಕಾರಿಗಳು ಜಿಲ್ಲಾಡಳಿತ ಮಾತ್ರ ಅವರಿಗೆ ಪರಿಹಾರ ನೀಡಿಲ್ಲ. ಇನ್ನು ಉನ್ನತ ಶಿಕ್ಷಣಕ್ಕಾಗಿ ಮಕ್ಕಳಿಗೆ ಕಲಿಸಲು ಆತ್ಮಹತ್ಯೆ ಮಾಡಿಕೊಂಡ ರೈತನ ಪತ್ನಿ ಅನಸೂಯ ಬಳಿ ಕಾಸಿಲ್ಲ. ಸಾಲಗಾರರು ನಿತ್ಯ ಮನೆಗೆ ಬಂದು ಸತಾಯಿಸುತ್ತಿದ್ದಾರೆ. ಆದ್ದರಿಂದ ಜಿಲ್ಲಾಧಿಕಾರಿಗಳ ಬಳಿ ಮನವಿ ಮಾಡಲು ಬಂದಿದ್ದಾರೆ. ನಮಗೆ ಆಸರಿ ನೀಡಿ ಎಂದು ರೈತ ಪತ್ನಿ ಕಣ್ಣೀರು ಹಾಕಿದ್ದಾರೆ. ತಂದೆ ಆತ್ಮಹತ್ಯೆ ಮಾಡಿಕೊಂಡು ವರ್ಷ ಕಳೆದರೂ ಜಿಲ್ಲಾಡಳಿತದಿಂದ ಪರಿಹಾರ ಸಿಕ್ಕಿಲ್ಲ. ಮಕ್ಕಳು ದಕ್ಷ ಪೊಲೀಸ್ ಅಧಿಕಾರಿಯಾಗಬೇಕೆಂಬ ಕನಸು ಕಂಡಿದ್ದಾರೆ. ಆದರೆ ಇವರಿಗೆ ಶಾಪವಾಗಿದ್ದು ಮಾತ್ರ ಸಾಲ. ಜಿಲ್ಲಾಡಳಿತ ಪರಿಹಾರ ಕೊಟ್ಟರೆ ಸಾಲ ತೀರಿಸಿ ಉನ್ನತ ವಿದ್ಯಾಭ್ಯಾಸ ಮಾಡಬಹುದಾಗಿದೆ. ಅಧಿಕಾರಿಗಳಿಂದ ಯಾವುದೇ ರೀತಿ ಪ್ರತಿಕ್ರಿಯೆ ಸಿಗುತ್ತಿಲ್ಲ. ಆದ್ದರಿಂದ ಬೇಗನೆ ಪರಿಹಾರ ಹಣ ನೀಡಬೇಕೆಂದು ರೈತನ ಪುತ್ರಿ ಚೈತ್ರ ಚಿಕ್ಕಪ್ಪ ಮಾತೆ ಮಾಡಿಕೊಂಡರು. ಒಂದು ವರ್ಷ ಆಯಿತು, ನಮ್ಮ ಸರ್ಕಾರದಿಂದ ಯಾವುದೇ ಪರಿಹಾರ ನಿಧಿ ಇನ್ನೂವರೆಗೂ ಬಂದಿಲ್ಲ. ಅದಕ್ಕೆ ನಾವು ಎಲ್ಲ ಇಲಾಖೆಗಳಿಗೆ ಹೋಗಿ ಹೇಳೇವಿ, ನಮ್ಮ ರೈತಾತ್ಮ ಕುಟುಂಬ ನಮಗೆ ಪರಿಹಾರ ನಿಧಿ ಕೊಡ್ರಿ ಅಂತ. ನಾವು ಅವ್ರಿಗೆ ಯಾವ ಥರ ಮನವಿ ಮಾಡ್ಕೋಬೇಕು ಮತ್ತು ಯಾವ ಪೇಪರ್ಸ್ ಅಲ್ಲಿ ಯಾವಾಗ ಕೊಡ್ಬೇಕಂತ ಎಲ್ಲ ಕೊಟ್ಟಿದ್ರು, ನಮ್ಗೆ ಇನ್ನಾದರೂ ಯಾವುದು ಪರಿಹಾರ ನಿಧಿ ಬಂದಿಲ್ಲ. ನಾವು ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಕೇಳಾತಿದ್ದು, ಆದರೆ ಯಾರು ಇನ್ನಾದರೂ ನಮ್ಗೆ ಪರಿಹಾರ ನಿಧಿ ಕೊಟ್ಟಿಲ್ಲ. ನಾವು ಜಿಲ್ಲಾಧಿಕಾರಿಗಳು ಸಹ ಹೋದ ತಿಂಗಳು ಭೇಟಿ ಆದಾಗ ಅವರು ನೋಡೋಣ ಅಂತ ಹೇಳಿದ್ರು, ಇನ್ನಾದರೂ ಅವ್ರ ಕಡೆಯಿಂದ ಯಾವುದೋ ಉತ್ತರ ನಮಗೆ ಬಂದಿಲ್ಲ. ಎಲ್ಲರಿಗೂ ನಾವು ಆಗಿದೆ. ದಿನದಿಂದ ದಿನಕ್ಕೆ ರೈತರ ಆತ್ಮಹತ್ಯೆ ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ. ಆದರೆ ಬಡ ರೈತನ ಪರಿಸ್ಥಿತಿ ಏನಾಗಿದೆ, ಸರ್ಕಾರದಿಂದ ಘೋಷಣೆಯಾದ ಪರಿಹಾರದ ಅನುದಾನ ಎಲ್ಲಿ ಹೋಯಿತು ಎಂಬುದು ತಿಳಿಯದಾಗಿದೆ. ನಾಗೇಶ್ ಕುಂಬ್ಳೆ, S9 TV, ಬೆಳಗಾವಿ.